ಮಗರಾಯ, ಈ ಯುದ್ಧದಲ್ಲಿ ನನಗೇನಾದರೂ ಸಂಭವಿಸಿದರೆ ಕಿತ್ತೂರು ನಂದಿ ಧ್ವಜವನ್ನು ಕಾಪಾಡುವ ಭಾರ ನಿನಗೆ ಸೇರಿತು. ತೆಗೆದುಕೋ ಈ ರಾಜ ಖಡ್ಗವನ್ನು. ಅಪ್ಪಣೆ ತಾಯಿ, ಹರ ಹರ ತಾಯಿ, ಅಂಗ್ರೇಜಿ ಸರ್ಕಾರದವರು ಸುಮ್ಮನೆ ಕೊಡುವ ಜಾಯಮಾಡದವರಲ್ಲ. ಅವರು ಮತ್ತೆ ಏನಾದರೂ ಕುತಂತ್ರ ಮಾಡಿ ನಮ್ಮ ಮೇಲೆ ದಾಳಿ ಮಾಡಬಹುದು. ಅದರ ಅರಿವು ನಮಗಿದೆ ಮಂತ್ರಿಗಳೇ. ಆದ್ರೆ ಏನು ಮಾಡಲಿ, ಉಂಡ ಮನೆಗೆ ದ್ರೋಹ ಬಗೆಯುವ ಚಾಂಡಾಲರ ಗುಂಪು ನಮ್ಮ ನಾಡಿನಲ್ಲಿ ಸ್ವಂಚ ರೂಪಿಸುತ್ತದೆ. ಯಾರೇ ಕುತಂತ್ರ ಮಾಡಲಿ, ಕಲ್ಮಠದ ಶ್ರೀ ಗುರು ಸಿದ್ದೇಶ್ವರನ ಕರುಣೆಯಿಂದ ನಾವೆಲ್ಲರೂ ಕಿತ್ತೂರನ್ನು ಕಾಪಾಡುವುದರಲ್ಲಿ ಸಂದೇಹವಿಲ್ಲ ತಾಯಿ. ಹೌದು ಕಂದ, ನಿನ್ನಂತಹ ರಾಯಣನಂತಹ ಕಿತ್ತೂರು ಖಡ್ಗ ಎತ್ತಿ ಹಿಡಿದಾಗಲೇ ಹಿಂದೆ ನಡೆದ ಯುದ್ಧದಲ್ಲಿ ತ್ಯಾತ್ಯರನ್ನು ಕತ್ತರಿಸಿ ಹಾಕಿದರು. ಹೌದು, ಚನ್ನರಾಯ ಏನು ಏಕೆ ಬರಲಿಲ್ಲ? ಅವ್ವ, ಇಂದು ಮತ್ತೆ ಯುದ್ಧ ನಡೆದರೆ ಬೇರ್ಪಡಿಸಿ ರಕ್ತದ ಕೊಳವೆಯನ್ನು ಹರಿಸುವುದಕ್ಕಾಗಿ ಬೆವಿನ ಕೊಪ್ಪದ ಬೋಳೆ ನಾಯಕ ಬೆಳವಳಿ ವಾಟರವಿ ಎಲ್ಲಪ್ಪ ಕಲೆಯ ಹನುಮಂತ ಇವರೆಲ್ಲರ ಅವರಾದಿ ಈರಪ್ಪನವರ ಮುಂದಾತ್ವದಲ್ಲಿ ಕಾದು ಕುಳಿತಿದ್ದಾರೆ ತಾಯಿ. ಇಂಥ ಬಲಾಢ್ಯ ಮಕ್ಕಳನ್ನು ಪಡೆದ ನನ್ನ ಭಾಗ್ಯಕ್ಕೆ ಸೀಮೆಯೇ ಇಲ್ಲ. ನಿನ್ನ ಬರುವಿಕೆಗಾಗಿ ಕಾದುಕೊಳ್ತಿದ್ದೆ. ಕಿತ್ತೂರು ರಾಜ್ಯದ ಲಕ್ಷ್ಮಿಯ ಕಣ್ಣು ನೀನು. ಹೌದು, ನೀನು ಹೋದ ಕೆಲಸವೇನಾಯಿತು? ಯಾವುದಕ್ಕೂ ಹಿಂಜರಿಯದೆ ಯುದ್ಧ ಸಾರುವುದೇ ಒಳ್ಳೆಯದೆಂದು ನಮ್ಮ ನಾಡಿನ ಬಂಧು ಬಾಂಧವರು ಕಾದುಕೊಳ್ತಿದ್ದಾರೆ ತಾಯಿ. ಕಲ್ಮಠದ ಗುರುಸಿದ್ದೇಶನ ಕರುಣಿ ನಿಮ್ಮೆಲ್ಲರನ್ನು ಕಾಪಾಡಲಿ. ಏನಮ್ಮ, ತಾಯಿ ಮಕ್ಕಳು ಯಾವುದೋ ವಿಚಾರದಲ್ಲಿ ಬಂದಿದೆ. ಮಗಳೇ, ಚೆನ್ನಮ್ಮ, ಏನು ವಿಷಯ? ಗುರುದೇವ, ಬ್ರಿಟಿಷರ ಸರ್ಕಾರ ಚಾಪ್ಲಿನ್ ಕಲೆಕ್ಟರ್ ಸುಶಿತ್ರದ ಸೈನ್ಯದೊಂದಿಗೆ ಅಧಿಕಾರಿ ಪಿರಂಗನನ್ನು ಕಳಿಸಿರನಂತೆ. ಅವನು ಈಗಾಗಲೇ ನಮ್ಮ ಸೀಮೆಯಲ್ಲಿ ಬಂದು ಕುಳಿತಿರುವುದಾಗಿ ಗುಪ್ತಚಾರಿಗಳಿಂದ ತಿಳಿದು ಬಂತು. ಇಂಥ ಸಮಯದಲ್ಲಿ ಏನು ಮಾಡಬೇಕೆಂಬುದೇ ನಮಗೆ ತಿಳಿದಂತಾಗಿದೆ. ಈಗ ನೀವೇ ನಮಗೆ ದಾರಿ ತೋರಿ ಕಾಪಾಡಬೇಕು ಗುರುದೇವ. ಮಗಳೇ, ಸನ್ಯಾಸ ದೀಕ್ಷೆಯನ್ನು ಪಡೆದು ಸದಾ ಗುರುಸಿದ್ದೇಶನ ಪಾದ ಸೇವೆ ಮಾಡುತ್ತಾ ಈ ಮಠದ ನಾಲ್ಕು ಗೋಡೆಗಳ ಮಧ್ಯೆ ಕಾಲ ಕಳೆಯುತ್ತಿರುವ ಈ ಸನ್ಯಾಸಿಗೆ ರಾಜ್ಯ ಸೂತ್ರ ತಿಳಿಯುವುದು ಕಷ್ಟ ಮಗಳೇ. ಮೇಲಾಗಿ ಆ ಸತ್ಯಶಿವ ಸುಂದರ ಸಚ್ಚಿದಾನಂದ ಮೂರ್ತಿ ಗುರುಸಿದ್ದೇಶನ ಪರಮ ಭಕ್ತಳು. ನೀ ಆ ಶ್ರೀ ಗುರುವೇ ನಿನಗೆ ದಾರಿ ತೋರಿದೆ. ಆ ತಂದೆಯ ಆಶೀರ್ವಾದದ ಬಲವಿದೆ ಎನ್ನುವುದಕ್ಕೆ ಈ ಹಿಂದೆ ನಡೆದ ಯುದ್ಧದಲ್ಲಿ ನಾವು ಜಯ ಗಳಿಸಿರುವುದು ಸಾಕ್ಷಿಯಾಗಿದೆ. ಗುರುವೇ, ಇಂದು ಮತ್ತೆ ವೈರಿ ನಮ್ಮ ಮೈಯೇರಿ ಬಂದರೆ ಆ ದ್ರೋಹಿಗಳ ರುಂಡವನ್ನು ಚೆಂಡಾಡಿ ರಕ್ತಪಾತದ ದೋರ್ತಾಂಡವ ನಡೆಯುವುದು ಖಂಡಿತ. ಯುದ್ಧಕ್ಕೆ ಸಿದ್ಧರಾಗಿ ನಿಂತ ಬಳಿಕ ಆಶೀರ್ವಾದದ ಅವಶ್ಯಕತೆಯಾದರೂ ಏನಿದೆ? ಆದರೆ ಕಾಲಚಕ್ರದ ಗತಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಎನ್ನುವುದು ತಿಳಿದಿರಲಿ. ಅದಕ್ಕೆ ಆದಿ ಅಂತ್ಯಗಳಿಲ್ಲ. ಕೃತಿಗೆ ಕಾರಣೀಭೂತ ಸೃಷ್ಟಿಕರ್ತ ಭಗವಂತ ಮಾತ್ರ. ಆತನು ನಿರ್ಮಿಸಿದ ಚದುರಂಗದ ಆಟದಲ್ಲಿ ಗೆಲುವು ಯಾರಿಗೋ ಸೋಲು ಯಾರಿಗೋ ತಿಳಿಯುವುದು ಕಷ್ಟ ಮಗಳೇ. ಯುದ್ಧ ಸಾರುವುದೊಂದೇ ನಮ್ಮ ಹಣತೆಯ ಬೆಳಕನ್ನೇ ಕಂಡರಿಯದ ಈ ನಿಮ್ಮ ಮಗಳಿಗೆ ಸೂರಿನ ಎದುರು ನಿಂತು ಕೇಳಿದಂತಾಯಿತು ನಿಮ್ಮ ಮಾತು. ನಿಮ್ಮ ಮಾತಿನ ಗೂಢಾರ್ಥ ತಿಳಿಯಲಾರಳು ಈ ನಿಮ್ಮ ಮಗಳು. ಜ್ಞಾನಕ್ಕೆ ಕತ್ತಲು ಕವಿದಾಗ ಮನಸ್ಸಿಗೆ ಏನೂ ತೋಚದಾದಾಗ ಹಾಗಾಗುವುದು ಸಹಜ ತಾಯಿ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಶಾಂತಿ ಸಹನೆಗಳೇ ಇಂದಿನ ಅಸ್ತ್ರವಾದರೆ ಒಳ್ಳೆಯ. ತಮ್ಮ ನುಡಿ ಒಪ್ಪಂದದ ಸೂಚನೆಯನ್ನು ಕೊಡುವ ಅಂದರೆ ಹಿಂದಿನ ಯುದ್ಧದಲ್ಲಿ ಮಡಿದ ನಮ್ಮ ವೀರ ಯೋಧರ ರಕ್ತಕ್ಕೆ
ಬೆಲೆ ಇಲ್ಲವೇ? ಪರದೇಶಗಳಿಗೆ ಹೆದರಿ ಕಿತ್ತುರ ನಂದಿ ಧ್ವಜವನ್ನು ಕಿತ್ತೆಸೆದು ಆ ಕೆಂಪು ಮೋತಿ ಕೋತಿಗಳು ಸ್ವತ್ತಾಗಿ ಬಾಳಬೇಕೆ? ನಮ್ಮ ಹಿರಿಯರು ತಮ್ಮ ರಕ್ತ ಬೆವರನ್ನು ಸುರಿಸಿ ಕಟ್ಟಿ ಶತಶತಮಾನದಿಂದಲೂ ಕನ್ನಡಿಗರ ಪ್ರಾಣವಾಗಿದ್ದ ಕಿತ್ತೂರು ಸಿಂಹಾಸನದ ಮೇಲೆ ಎಲ್ಲಿಂದಲೂ ಬಂದ ಬಿಡಾಡಿ ನಾಯಿಗಳಿಗೆ ಕೂಡಲು ಬಿಟ್ಟುಕೊಡಬೇಕೆ? ಸಾಧ್ಯವಿಲ್ಲ ಗುರುದೇವ, ಅದೆಂದಿಗೂ ಸಾಧ್ಯವಿಲ್ಲ. ಮೆಚ್ಚಿದೆ ರಾಯ, ಮೆಚ್ಚಿದೆ ನಿನ್ನ ಕೆಚ್ಚಲೆಯ ಮಾತಿಗೆ. ಆದರೆ ಮೆಚ್ಚಿದೆ ನಿನ್ನ ಕೆಚ್ಚಲೆಯ ಮಾತಿಗೆ. ವಿಧಿಗೆ ಎದುರಾಗಿ ನಿಂತು ಹೋರಾಡುವ ಸಮರ ಕೇಸರಿ ಸಂಗೊಳ್ಳಿ ರಾಯಣ್ಣ, ಬಲಭೀಮ ಪರಾಕ್ರಮಿ ಚನ್ನ ಬಸವ, ಕಿತ್ತೂರಿನಲ್ಲಿ ಮನೆ ಮನೆಗಳಲ್ಲಿ ಇರಬೇಕಾದರೆ ಕಿತ್ತೂರಿನ ನಂದಿ ಧ್ವಜ ಎಂದಿಗೂ ಚಿರಂಜೀವಿ. ವೈರಿಯ ಪಡೆ ನೂರು ಸಲ ಏರಿ ಬಂದರೂ ಗೆದ್ದೇ ಗೆಲ್ಲುತ್ತೇವೆಂಬ ಬಲವಾದ ನಂಬಿಕೆ ನಮಗಿದೆ. ಸತ್ಯಕ್ಕಾಗಿ ಎತ್ತಿದ ಕತ್ತಿ ಎಂದಿಗೂ ಸೋಲನ್ನಪ್ಪದು ತಂದೆ. ಮಗಳೇ, ಕತ್ತಿಗೆ ಮುತ್ತಿರುವ ಕತ್ತಲು ಹರಿದು ಸತ್ಯ ಹೊರಬರಬೇಕಾದರೆ ಅದಕ್ಕೆ ಕಾಲರಾಯನ ಕರುಣೆಯೇ ಬೇಕು. ಹಾ, ಕೊನೆಯದಾಗಿ ಒಂದು ಮಾತು. ಅಖಂಡ ಭರತಖಂಡಕ್ಕೆ ಚಕ್ರವರ್ತಿ ಸಾರ್ವಭೌಮರಾಗಿ ಮೆರೆಯುತ್ತಿರುವ ಆ ಬ್ರಿಟಿಷರ ಸೈನ್ಯದೆದುರು ನಾವು ಹುಲ್ಲು ಕಿತ್ತು ವಿಫಲರಾದಂತೆ ಅಲ್ಲವೇ? ಹುಲ್ಲು ಕಿತ್ತು ವಿಫಲರಾದರು ಸುಟ್ಟು ಹಾಕಲು ಕಿಡಿಯೊಂದೇ ಸಾಕು ತಂದೆ. ನಮ್ಮೊಡನೆ ಕಿತ್ತೂರಿನ ಕದನ ಕುಲ ಕೇಸರಿ ಚೆನ್ನವ ತಾಯಿ ಅಸ್ತ್ರ ಹಿಡಿದು ಯುದ್ಧಕ್ಕೆ ನಿಂತರೆ ಸಾರಿ ಸಾಟಿಯಾಗಿ ನಿಲ್ಲುವ ಧೈರ್ಯ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ರಾಯಣ್ಣ, ಋತುಮಾನಗಳಿಗೆ ಅನುಗುಣವಾಗಿ ಸೃಷ್ಟಿಯ ಗತಿಯೇ ಬದಲಾಗುತ್ತಿರುವಾಗ ಗ್ರಹಗಳ ಕಾಟಕ್ಕೆ ಸಿಲುಕಿರುವ ನಮ್ಮ ಮತಿಯು ಬೇರೆಯಾಗುವುದು ಸಹಜ. ನೋಡು, ಇಂದು ಕಿತ್ತೂರಿನಲ್ಲಿಯೇ ಒಳಸಂಚಿನ ಆಗರ ನಿರ್ಮಾಣವಾಗಿರುವಾಗ ನಿಮ್ಮ ಪ್ರಯತ್ನ ವ್ಯರ್ಥ. ಸಮುದ್ರದ ನೀರೇ ಉಪ್ಪಿರುವಾಗ ಅದರ ಎಲೆಯು ಸಿಹಿಯಾಗಿರಬೇಕೆನ್ನು ಎಂತಿದೆ ನಿಮ್ಮ ವಿಚಾರ? ಸಮುದ್ರದ ನೀರನ್ನೇ ಇಲ್ಲದಂತೆ ಮಾಡುವ ಸಮತ್ರರು ಕಿತ್ತೂರಿನಲ್ಲಿದ್ದಾರೆ. ಕಿತ್ತೂರ ಮಕ್ಕಳ ಮೇಲೆ ಆ ಆಂಗ್ಲರು ದಂಡೆತ್ತಿ ಬಂದಿದ್ದೇಯಾದರೆ ಆ ಆಂಗ್ಲರ ರುಂಡವನ್ನು ಚಂಡಾಡುವ ಸಮರ್ಥರು ನಮ್ಮ ಹತ್ರ ಇದ್ದಾರೆ. ಅಷ್ಟೇ ಅಲ್ಲಪ್ಪ, ಈ ಕಿತ್ತೂರಿನ ಮೇಲೆ ಯಾರೇ ಕಣ್ಣು ಬಿದ್ದರೂ ಸರಿ ಅವರನ್ನ ನಾಶ ಮಾಡೇ ಮಾಡುತ್ತೇವೆ. ಕಣ್ಣೂರು ಮಲ್ಲಪ್ಪ ಶೆಟ್ಟಿಯಂತೆ ಆನೆ ಕಲ್ತುದಕ್ಕೆ ಸಿಕ್ಕು ಮಣ್ಣಲ್ಲಿ ಮಣ್ಣಾಗಿ ಸೇರಬೇಕು. ಅಷ್ಟೇ ಅಲ್ಲ ಗುರುದೇವ, ಸತ್ಯಕ್ಕಾಗಿ ಹೋರಾಡುತ್ತೇವೆ, ಸತ್ಯಕ್ಕಾಗಿ ಮಡಿಯುತ್ತೇವೆ. ನಿಮ್ಮ ಆಶೀರ್ವಾದದ ಬಲ ಕೃಪೆ ಹೊಂದಿದ್ದರೆ ಪರಬ್ರಹ್ಮನಿಗೆ ಎದುರಾಗಿ ಹೋರಾಡುವೆ ತಾಯಿ. ಕಲ್ಮಠದ ಗುರು ಸಿದ್ದೇಶ, ಏಕೆ ಈ ವಿಷವೃಷ್ಟಿಯನ್ನು ಮಾಡುತ್ತಿರುವೆ? ನಿನ್ನ ಮಕ್ಕಳ ನೆತ್ತಿಯ ಮೇಲೆ ಸರ್ಪ ಸಿಟ್ಟನ್ನೆಬ್ಬಿಸಿ ಶಸ್ತ್ರಾಸ್ತ್ರಗಳನ್ನು ಹಿಡಿಯುವಂತೆ ಏಕೆ ಮಾಡಿದಿರಿ? ಕೊನೆಗೊಂದು ದಿನ ಮಾರಣ ಹೋಮ. ಗುರು ಸಿದ್ದೇಶ, ನಿನ್ನ ಅಪಾರದ ಯಾಂತಕರುಣಿ ಅಮೃತ ಧಾರೆಯನ್ನು ಸುರಿಸಿ ಕಿತ್ತೂರಿಗೆ ಹತ್ತಿರುವ ಕಿಚ್ಚನ್ನು ಆರಿಸು ತಂದೆ.